ಹಾಗೂ ಯಾರೆಲ್ಲ ಹೊಸತಾಗಿ ನನಗೆ ವಿಡಿಯೋ ನೋಡ್ತಿದ್ದೀರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬೇ ನನಗೆ ಮೋಟಿವೇಶನ್. ಜಾಸ್ತಿ ಏನು ಮಾತಾಡಲ್ಲ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ ಆ್ಯಂಡ್ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸೊ ಎಪಿಸೋಡ್ನ ಸ್ಟಾರ್ಟಿಂಗ್ ನಾವು ಮಿಸ್ಟರ್ ಹಿ ಹಾಗೂ ಆಂಟಿ ಇಬ್ಬರು ಕೂಡ ಒಟ್ಟಿಗೆ ಕೂತುಕೊಂಡು ಮಾತನಾಡುತ್ತಿರುವುದನ್ನು ನೋಡ್ತೇವೆ. ಇಲ್ಲಿ ಆಂಟಿ ಮಿಸ್ಟರ್ ಹಿಗೆ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಅವತ್ತು ನಡೆದ ಆಕ್ಸಿಡೆಂಟಲ್ಲಿ ನೀನು ಡೈರೆಕ್ಟಾಗಿ ಕೋಮಕ್ಕೆ ಹೋಗಿದ್ದಿ, ಹಾಗೂ ಆ ಆಕ್ಸಿಡೆಂಟ್ ಯಾರಿಂದ ಆಯಿತು ಎಂಬುದು ಕೂಡ ನಿನಗೆ ನೆನಪಿಲ್ಲ. ಆ್ಯಕ್ಚುಲಿ ಆ ಆಕ್ಸಿಡೆಂಟ್ ಆದದ್ದು ನಿನ್ನಿಂದಲೇ, ನಿನಗೆ ಮಂಡೆಗೆ ಪೆಟ್ಟಾಗಿದ್ದರಿಂದ ನಿನಗೆ ಯಾವುದೇ ರೀತಿಯ ನೆನಪು ಇಲ್ಲ ಎಂದು. ಅದಲ್ಲದೆ ಅವತ್ತು ಕೋಇನ್ಸಿಡೆಂಟ್ಲಿ ಕಿಮ್ಜಿ ಕೂಡ ಅಲ್ಲೇ ಇದ್ದಳು. ಕಿಮ್ಜಿಯೇ ಶೋಭಾವನ ಪ್ರಾಣವನ್ನು ಉಳಿಸಿದ್ದಳು. ನೀನು ಇನ್ನೊಂದು ಸೈಡ್ ಬಿದ್ದಿದ್ದಿ, ಹಾಗಾಗಿ ಕಿಮ್ಜಿ ನಿನ್ನನ್ನು ನೋಡಲಿಲ್ಲ ಎಂದು. ಅದನ್ನು ಕೇಳಿ ಇಲ್ಲಿ ಮಿಸ್ಟರ್ ಹೀಗೆ ಗೊತ್ತಾಗುತ್ತೆ, ಹಾಗೂ ಆತ ಆಂಟಿ ಹತ್ರ ಹೇಳುತ್ತಾನೆ, ಹಾಗಾಗಿ ನೀವು ಕಿಮ್ಜಿಯನ್ನು ನಮ್ಮಿಂದ ದೂರ ಮಾಡಲು ಟ್ರೈ ಮಾಡ್ತಿದ್ದೀರಾ, ಏಕೆಂದರೆ ಕಿಮ್ಜಿ ನಮ್ಮೊಂದಿಗಿದ್ದರೆ ನಮಗೆ ಆ ಆಕ್ಸಿಡೆಂಟ್ನ ಬಗ್ಗೆ ನೆನಪಾಗುತ್ತೆ ಎಂದು. ಸೊ ಇವರಿಬ್ಬರ ಈ ಮಾತುಕತೆಗಳನ್ನು ನೋಡಿ ನಮಗೂ ಕೂಡ ಅನಿಸುತ್ತೆ ಇಲ್ಲಿ ಆಂಟಿ ಒಂದು ರೀತಿಯಲ್ಲಿ ಒಳ್ಳೆಯದನ್ನೇ ಮಾಡ್ತಿದ್ಲು ಅಂತ. ಬಟ್ ಕಿಮ್ಜಿಯನ್ನು ದೂರ ಮಾಡಿ ಏನು ಒಳ್ಳೇದು ಮಾಡ್ತಾಳೋ ನಮಗಂತೂ ಗೊತ್ತಿಲ್ಲ. ಬಟ್ ಒಂದು ರೀತಿಯಲ್ಲಿ ಆಂಟಿ 50% ಒಳ್ಳೆಯ ಆಂಟಿ ಇಲ್ಲಿ. ಸೊ ನಿಮ್ಗೇನು ಅನಿಸುತ್ತೆ ಈ ಆಂಟಿಯ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಇದರ ನಂತರ ಇಲ್ಲಿ ಆಂಟಿ ಮಿಸ್ಟರ್ ಹಿಗೆ ಕಾಮ್ ಡೌನ್ ಮಾಡ್ತಾಳೆ, ಸ್ವಲ್ಪ ಸಮಾಧಾನ ಮಾಡಿಕೊ, ಎಲ್ಲವೂ ಸರಿಯಾಗುತ್ತೆ. ಆಗ ಮಿಸ್ಟರ್ ಹಿ ಹೇಳುತ್ತಾನೆ, ಅಕಸ್ಮಾತ್ ಶಿವಭಾವ್ಗೆ ನಾನೇ ಅವರಿಬ್ಬರ ತಂದೆ ತಾಯಿಯ ಡೆತ್ಗೆ ಕಾರಣ ಎಂದು ಗೊತ್ತಾದರೆ ಶಿವಭಾವ್ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಆತ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತಾನೆ ಎಂದು. ಆಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ಶಿವಭಾವ್ ಆ್ಯಕ್ಚುಲಿ ಮಿಸ್ಟರ್ ಹಿಯ ಬ್ರದರ್ನ ಮಗವೆಂದು. ಸೊ ಇಲ್ಲಿ ಶಿವಭಾವ್ನ ತಂದೆ ತಾಯಿಯ ಡೆತ್ತಿಗೆ ಮಿಸ್ಟರ್ ಹಿಯೇ ಕಾರಣವಾಗಿದ್ದ, ಬಟ್ ಅದು ಬೇಕಂತ ಏನೂ ಆಗಿರಲಿಲ್ಲ. ಸೊ ಬೈ ಮಿಸ್ಟೇಕ್ಲಿ ಆ ಆಕ್ಸಿಡೆಂಟ್ ಆಗಿತ್ತು. ಸೊ ಈಗ ಇಲ್ಲಿ ಮಿಸ್ಟರ್ ಹಿಗೆ ಅವನಿಂದನೇ ಅವನ ಬ್ರದರ್ನ ಡೆತ್ ಆಗಿದೆ ಎಂದು ಗೊತ್ತಾದಾಗ ಇಲ್ಲಿ ಆತನಿಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇರ್ತದೆ, ಹಾಗೂ ತುಂಬಾ ಬೇಜಾರಿನಲ್ಲಿ ಇರುತ್ತಾನೆ, ಮತ್ತು ಆತ ಶೋಭಾವನ್ನು ಹೇಗೆ ಫೇಸ್ ಮಾಡೋದೆಂದು ಥಿಂಕ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇನ್ನೊಂದು ಸೈಡ್ ನಾವು ಕಿಮ್ಜಿ ಹಾಗೂ ಕಿಮ್ಜಿಯ ಪೇರೆಂಟ್ಸ್ ಅನ್ನ ನೋಡ್ತೇವೆ. ಇಲ್ಲಿ ಕಿಮ್ಜಿ ಫೈನಲಿ ಅವಳ ಪೇರೆಂಟ್ಸ್ ಹತ್ರ ಹೇಳ್ತಾಳೆ ನನ್ನದು ಹಾಗೂ ಮಿಸ್ಟರ್ ಹಿಯ ಬ್ರೇಕಪ್ ಆಯ್ತು ಎಂದು. ಅದನ್ನು ಕೇಳಿದ ಕೂಡಲೇ ಇಲ್ಲಿ ಅವರ ಪೇರೆಂಟ್ಸ್ ಥಿಂಕ್ ಮಾಡ್ತಾರೆ ಮೇ ಬಿ ಮಿಸ್ಟರ್ ಹಿಯೇ ಕಿಮ್ಜಿಯೊಂದಿಗೆ ಬ್ರೇಕಪ್ ಮಾಡಿದ್ದಾನೆ ಎಂದು. ಬಟ್ ಇಲ್ಲಿ ಕಿಮ್ಜಿ ಎಲ್ಲವನ್ನ ಕ್ಲಿಯರ್ ಮಾಡ್ತಾಳೆ, ಮಿಸ್ಟರ್ ಹೀ ನನ್ನೊಂದಿಗೆ ಬ್ರೇಕಪ್ ಮಾಡಲಿಲ್ಲ, ನಾನೇ ಮಿಸ್ಟರ್ ಹೀಯೊಂದಿಗೆ ಬ್ರೇಕಪ್ ಮಾಡಿದೆ ಎಂದು. ಆ್ಯಂಡ್ ಇಲ್ಲಿ ಕಿಮ್ಜಿ ಇನ್ನೊಂದು ವಿಷಯವನ್ನು ಕೂಡ ಹೇಳುತ್ತಾಳೆ, ನಾನು ಸ್ಟಡೀಸ್ಗಾಗಿ ಜರ್ಮನಿಗೆ ಹೋಗುತ್ತಿದ್ದೇನೆ ಎಂದು. ಅದನ್ನು ಕೇಳಿ ಅವಳ ತಾಯಿಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ, ಮೇ ಬಿ ಕಿಮ್ಜಿಗೆ ಏನೋ ಆಗಿದೆ ಎಂದು. ಆದರೆ ಇಲ್ಲಿ ಕಿಮ್ಜಿ ಎಲ್ಲವನ್ನ ಕ್ಲಿಯರ್ ಮಾಡ್ತಾಳೆ. ಸೊ ಇಲ್ಲಿ ಕಿಮ್ಜಿ ಜರ್ಮನಿಗೆ ಹೋಗುತ್ತಿರುವುದು ಅವಳ ಕೆರಿಯರ್ ಅನ್ನು ಸೆಟಲ್ ಮಾಡಲು ಎಂದು. ಸೊ ಈ ಕಿಮ್ಜಿಯ ಈ ನಿರ್ಧಾರಕ್ಕೆ ಅವಳ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡ್ತಾರೆ, ಅವರು ಕೂಡ ಕಿಮ್ಜಿಯನ್ನು ಜರ್ಮನಿಗೆ ಕಳಿಸಲು ಅಗ್ರಿ ಆಗುತ್ತಾರೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಾವು ವೆನ್ಬುವನ್ನು ನೋಡುತ್ತೇವೆ. ವೆನ್ಬು ಆಫೀಸಲ್ಲಿ ಕೂತುಕೊಂಡು ವರ್ಕ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ ರು ಒಂದು ಕಾಂಟ್ರಾಕ್ಟ್ ಪೇಪರನ್ನು ತಂದು ಸೈನ್ ಮಾಡಿಸಲೆಂದು ಬರ್ತಾಳೆ, ಹಾಗೂ ವೆನ್ಬು ಆ ರೀತಿ ಸೀರಿಯಸ್ ಆಗಿ ವರ್ಕ್ ಮಾಡ್ತಿರೋದನ್ನು ನೋಡಿ ಇಲ್ಲಿ ವೆನ್ಬುಗೆ ಶಾಕ್ ಆಗುತ್ತೆ. ಹಾಗೂ ಅವಳು ಕೇಳ್ತಾಳೆ ಡೈರೆಕ್ಟಾಗಿ, ನಿನ್ನಲ್ಲಿ ಇಷ್ಟು ಚೇಂಜಸ್ ಆಗಲು ಕಾರಣವೇನೆಂದು. ಅದಕ್ಕೆ ಇಲ್ಲಿ ವೆನ್ಬು ಎಲ್ಲ ವಿಷಯವನ್ನು ಹೇಳುತ್ತಾನೆ, ನಾನು ಇಷ್ಟು ಚೇಂಜಸ್ ಆಗಿ ಸೀರಿಯಸ್ ಆಗಲು ಕಾರಣ ನೀನೇ, ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತೇನೆ, ಅಂದರೆ ನಾನು ನಿನ್ನನ್ನು ತುಂಬಾ ಲವ್ ಮಾಡ್ತೇನೆ ಅಂತ. ಅದನ್ನು ಕೇಳಿ ಇಲ್ಲಿರು ಬೇಕಂತಲೇ ವೆನ್ಬುವ ಕಾಲನ್ನು ಎಳೆಯಲು ಹೇಳುತ್ತಾಳೆ, ನೀನು ಯಾವಾಗ ನನ್ನ ಸ್ಯಾಲರಿಯನ್ನು ಜಾಸ್ತಿ ಮಾಡ್ತಿದ್ದೀಯ ಅಂತ. ಅದನ್ನು ಕೇಳಿ ಇಲ್ಲಿ ವೆನ್ಬುವ ಮುಖ ನೋಡಲು ಲಾಯಕ್ ಆಗಿರುತ್ತೆ, ಒಂದು ರೀತಿಯಲ್ಲಿ ತುಂಬಾ ಫನ್ನಿ ಆಗಿರುತ್ತೆ. ನಂತರ ಇಲ್ಲಿ ವೆನ್ಬು ಹೇಳುತ್ತಾನೆ, ನಾನು ನಿನ್ನ ಸ್ಯಾಲರಿಯನ್ನು ಜಾಸ್ತಿ ಏನು ಮಾಡ್ತಾ ಇಲ್ಲ ಎಂದು. ಅದನ್ನು ಕೇಳಿ ರೂ ಅಲ್ಲಿಂದ ನಗಾಡಿಕೊಂಡು ವಾಪಸ್ ಹೊರಗೆ ಬರುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ವೆನ್ಬು ರೂ ಹತ್ತಿರ ಬಂದು ಹೇಳುತ್ತಾನೆ, ನಮ್ಮದು ಕೆಲವು ಕಸ್ಟಮರ್ಸ್ ಇದ್ದಾರೆ, ಅವರನ್ನು ಹೋಗಿ ಮೀಟ್ ಮಾಡಿ ಎಂದು. ಅದಕ್ಕೆ ಇಲ್ಲಿ ರೂ ಡೈರೆಕ್ಟಾಗಿ ಹೇಳ್ತಾಳೆ, ನಾನು ಯಾವುದೇ ರೀತಿಯ ಕಸ್ಟಮರ್ಸನ್ನು ಮೀಟ್ ಮಾಡಲು ಹೋಗುತ್ತಿಲ್ಲ, ನಾನು ಇವತ್ತು ತುಂಬಾ ಬ್ಯುಸಿ ಇದ್ದೇನೆ, ಅದಲ್ಲದೆ ಇವತ್ತು ಕಿಮ್ಜಿಯೊಂದಿಗೆ ನನ್ನದು ಲಾಸ್ಟ್ ಡಿನ್ನರ್, ಅವಳು ಜರ್ಮನಿಗೆ ಹೋಗ್ತಿದ್ದಾಳೆ, ಸೊ ಹಾಗಾಗಿ ನಮಗೆ ಒಂದು ಪಾರ್ಟಿಯನ್ನು ಕೊಡ್ತಿದ್ದಾಳೆ ಎಂದು. ಅದನ್ನು ಕೇಳಿ ಇಲ್ಲಿ ವೆನ್ಬುಗೆ ಶಾಕ್ ಆಗುತ್ತೆ, ಏಕೆಂದರೆ ಆತನಿಗೆ ಗೊತ್ತೇ ಇರಲಿಲ್ಲ ಕಿಮ್ಜಿ ಜರ್ಮನಿಗೆ ಹೋಗ್ತಿದ್ದಾಳೆ ಅಂತ. ಇದರ ನಂತರ ನಾವು ನೋಡುತ್ತೇವೆ ನೈಟ್ ಆಗುವಾಗ ನಿಂಗ್ ಮಿಸ್ಟರ್ ಹಿ ಹಾಗೂ ರೂ ಮತ್ತು ಕಿಮ್ಜಿ ನಾಲ್ಕು ಜನ ಕೂಡ ಕೂತುಕೊಂಡು ಡಿನ್ನರ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಕಿಮ್ಜಿ ಜರ್ಮನಿಗೆ ಹೋಗುವ ಲೆಕ್ಕದಲ್ಲಿ ಪಾರ್ಟಿಯನ್ನು ಕೊಡ್ತಿದ್ದಳು. ಆ್ಯಂಡ್ ಇಲ್ಲಿ ಕಿಮ್ಜಿ ತುಂಬಾ ಟೆನ್ಷನಲ್ಲಿ ಹಾಗೂ ಡಿಪ್ರೆಷನಲ್ಲಿ ಇರ್ತಾಳೆ. ಅವಳು ತನ್ನ ದುಃಖವನ್ನು ಹೈಡ್ ಮಾಡಲು ತುಂಬಾ ಟ್ರೈ ಮಾಡ್ತಾಳೆ, ಬಟ್ ಅವಳಿಂದ ಆಗ್ತಾನೇ ಇರಲ್ಲ. ಆಗ ಇಲ್ಲಿ ಮಿಸ್ಟರ್ ಹಿ ಕಿಮ್ಜಿ ಹತ್ರ ಹೇಳುತ್ತಾನೆ, ನೀನು ಬ್ರೇಕಪ್ಪನ್ನು ಕೇಳಿದ್ಯಾ, ಸೊ ಹಾಗಾಗಿ ನಾನು ಕೂಡ ಈ ಬ್ರೇಕಪ್ಗೆ ಅಗ್ರಿ ಆಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅದನ್ನು ಕೇಳಿ ಇಲ್ಲಿ ಕಿಮ್ಜಿಗೆ ಶಾಕ್ ಆಗುತ್ತೆ, ಸಡನ್ಲಿ ಮಿಸ್ಟರ್ ಹಿಗೆ ಏನಾಯಿತು, ಯಾಕೆ ಹೀಗೆ ಹೇಳಿ ಹೋದ ಎಂದು. ಆ್ಯಂಡ್ ಇಲ್ಲಿ ಕಿಮ್ಜಿ ಮಿಸ್ಟರ್ ಹಿ ಹೋದ ಮೇಲೂ ಕೂಡ ತನ್ನನ್ನು ತಾನು ಹ್ಯಾಪಿಯಾಗಿ ಇಡಲು ಟ್ರೈ ಮಾಡ್ತಾ ಇರ್ತಾಳೆ, ಬಟ್ ನಿಂಗೆಗೆ ಇಲ್ಲಿ ಕಿಮ್ಜಿಯ ಭಾವನೆ ಹಾಗೂ ಅವಳ ದುಃಖ ಅರ್ಥ ಆಗುತ್ತೆ.
ಇದರ ನಂತರ ಮಿಸ್ಟರ್ ಹಿ ಕಾರಲ್ಲಿ ಕೂತುಕೊಂಡು ಕಿಮ್ಜಿಯೊಂದಿಗೆ ಕಳೆದ ಕಾಲಗಳನ್ನು ನೆನಪು ಮಾಡಿಸಿಕೊಳ್ಳುತ್ತಿರುತ್ತಾನೆ. ಆ್ಯಂಡ್ ಇನ್ನೊಂದು ಸೈಡ್ ಕಿಮ್ಜಿ ಕೂಡ ಮಿಸ್ಟರ್ ಹಿಯೊಂದಿಗೆ ಕಳೆದ ಕಾಲಗಳನ್ನು ನೆನಪು ಮಾಡಿಕೊಳ್ಳುತ್ತಿರುತ್ತಾಳೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಿಂಗ್ ಮನೆಗೆ ಬಂದಿರುತ್ತಾನೆ. ಇಲ್ಲಿ ಲಿನ್ ಇನ್ನೂ ಕೂಡ ಅವಳ ಮನೆಗೆ ಹೋಗಿರಲಿಲ್ಲ, ಅವಳು ನಿಂಗ್ನ ಮನೆಯಲ್ಲೇ ಇದ್ದಳು. ಇಲ್ಲಿ ಲಿನ್ಗೆ ಅವಳ ಮನೆಯ ಫ್ಯಾಮಿಲಿಯಿಂದ ಕಾಲ್ ಕೂಡ ಬರುತ್ತಿರುತ್ತೆ, ಬಟ್ ಇಲ್ಲಿ ಲಿನ್ ಆ ಕಾಲನ್ನು ಯಾವುದನ್ನು ಕೂಡ ಪಿಕಪ್ ಮಾಡಲ್ಲ, ಎಲ್ಲವನ್ನ ಕಟ್ ಮಾಡ್ತಾಳೆ. ಇಲ್ಲಿ ನಿಂಗ್ ಪ್ಯಾಕ್ ಮಾಡ್ತಿರುವಾಗ ಅವನ ಡೈರಿ ಹೊರಗೆ ಬೀಳುತ್ತೆ, ಅದನ್ನು ನೋಡಿ ಆತ ರಪಕ ಅಂತ ಹೇಳಿ ಅದನ್ನು ಬ್ಯಾಗಲ್ಲಿಡ್ತಾನೆ. ಆಗ ಇಲ್ಲಿ ಲಿನ್ ಹೇಳುತ್ತಾಳೆ, ನಾನು ನಿನ್ನ ಡೈರಿಯನ್ನು ಆಲ್ರೆಡಿ ಓದಿದ್ದೇನೆ, ಅದನ್ನು ಓದಿದ ಮೇಲೆ ನನಗೆ ಗೊತ್ತಾಯಿತು ನೀನು ಕಿಮ್ಜಿಯನ್ನು ಇಷ್ಟಪಡ್ತಿದ್ದೀಯಾ ಅಂತ. ಯಾಕೆ ನೀನು ಕಿಮ್ಜಿಗೆ ಲವ್ ಪ್ರಪೋಸಲನ್ನು ಮಾಡಬಾರ್ದು, ನಿನ್ನ ಫೀಲಿಂಗ್ಸನ್ನು ಕಿಮ್ಜಿಯೊಂದಿಗೆ ಶೇರ್ ಮಾಡು ಎಂದು. ಆಗ ಇಲ್ಲಿ ನಿಂಗೆ ಹೇಳುತ್ತಾನೆ, ಕಿಮ್ಜಿ ಹಾಗೂ ಮಿಸ್ಟರ್ ಹಿಯಾ ಬ್ರೇಕಪ್ ಆಗಿದೆ, ರೀಸನ್ ಏನಂತ ನನಗೆ ಇನ್ನೂ ಕೂಡ ಗೊತ್ತಾಗಿಲ್ಲ, ಯಾಕೆ ಅವರಿಬ್ಬರು ಬ್ರೇಕಪ್ ಮಾಡಿದ್ರೆ ಎಂದು. ಅದಲ್ಲದೆ ಕಿಮ್ಜಿ ಜರ್ಮನಿಗೆ ಕೂಡ ಹೋಗುತ್ತಿದ್ದಾಳೆ, ಅವಳ ಸ್ಟಡೀಸನ್ನು ಕಂಪ್ಲೀಟ್ ಮಾಡಿ ಕೆರಿಯರಲ್ಲಿ ಸೆಟಲ್ ಆಗಲೆಂದು. ಅದನ್ನು ಕೇಳಿ ಇಲ್ಲಿ ಲಿನ್ಗೆ ಶಾಕ್ ಆಗುತ್ತೆ. ಆಗ ಲಿನ್ ಹೇಳುತ್ತಾಳೆ, ಯಾಕೆ ನೀನು ಈ ಸಿಚುವೇಶನನ್ನು ಉಪಯೋಗಿಸಬಾರದು, ಇದೇ ಚಾನ್ಸ್ ಅಂತ ಹೇಳಿ ಕಿಮ್ಜಿಗೆ ಪ್ರಪೋಸ್ ಮಾಡಿ ಅವಳೊಂದಿಗೆ ನೀನು ಕೂಡ ಜರ್ಮನಿಗೆ ಹೋಗು, ಅಲ್ಲೇ ಸೆಟಲ್ ಆಗು, ಹೇಗಿದ್ದರೂ ಅವರಿಬ್ಬರು ಕೂಡ ಬ್ರೇಕಪ್ ಮಾಡಿದ್ದಾರಲ್ಲ ಅಂತ. ಅದನ್ನು ಕೇಳಿ ಇಲ್ಲಿ ನಿಂಗೆ ಏನು ಕೂಡ ಹೇಳದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ಕಿಮ್ಜಿ ಜರ್ಮನಿಗೆ ಹೋಗಲು ಎಲ್ಲವನ್ನ ಪ್ಯಾಕ್ ಮಾಡಿ ರೆಡಿಯಾಗಿರುತ್ತಾಳೆ. ಅವಳ ಫ್ರೆಂಡ್ ಕೂಡ ಅವಳಿಗೆ ಗುಡ್ ಬೈ ಹೇಳಲು ಬಂದಿರುತ್ತಾರೆ. ಆಗ ಅವಳ ಫ್ರೆಂಡ್ ಹೇಳುತ್ತಾಳೆ, ನೀನು ಜರ್ಮನಿಗೆ ಹೋದಾಗ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಮಗೆ ಕಾಲ್ ಮಾಡಿ ನಮಗೆ ಇನ್ಫಾರ್ಮ್ ಮಾಡು, ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಅಂತ. ಇದರ ನಂತರ ಅದೇ ಟೈಮ್ ರೂಗೆ ವೆನ್ಬೂನ ಕಾಲ್ ಬರುತ್ತೆ. ವೆನ್ಬು ರೂ ಹತ್ರ ಹೇಳುತ್ತಾನೆ, ನಿನ್ನೆಯಿಂದ ಮಿಸ್ಟರ್ ಹಿಯ ಸುದ್ದಿಯೇ ಇಲ್ಲ, ಆತ ಎಲ್ಲಿ ಹೋಗಿದ್ದಾನೆ ಏನು ಮಾಡ್ತಿದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ನಿನ್ನೆಯಿಂದ ಆತನ ಕಾಲ್ ಕೂಡ ಪಿಕ್ ಆಗ್ತಾ ಇಲ್ಲ, ಸ್ವಿಚ್ ಆಫ್ ಬರ್ತಿದೆ ಎಂದು. ಅದನ್ನು ಕೇಳಿ ಇಲ್ಲಿ ಕಿಮ್ಜಿಗೂ ಕೂಡ ಶಾಕ್ ಆಗಿ ಅವಳು ಆಂಟಿಗೆ ಕಾಲ್ ಮಾಡಿ ಮಿಸ್ಟರ್ ಹಿಯ ಬಗ್ಗೆ ಕೇಳುತ್ತಾಳೆ. ಆಗ ಆಂಟಿ ಹೇಳುತ್ತಾಳೆ, ಮಿಸ್ಟರ್ ಹಿ ನಿನ್ನ ಮನೆಗೆ ಬರುತ್ತೇನೆ ಎಂದು ಹೇಳಿ ಇಲ್ಲಿಂದ ಹೊರಟು ಹೋಗಿದ್ದ, ಆದರೆ ಇನ್ನೂ ಕೂಡ ಬರಲಿಲ್ಲ ಎಂದು. ಅದರೊಂದಿಗೆ ಇನ್ನೊಂದು ವಿಷಯವನ್ನು ಕೂಡ ಹೇಳುತ್ತಾಳೆ, ಮಿಸ್ಟರ್ ಹಿಗೆ ಅವನ ಬ್ರದರ್ನ ಆಕ್ಸಿಡೆಂಟ್ ಆತನಿಂದನೇ ಆಗಿದೆ ಎಂದು ಆತನಿಗೆ ಎಲ್ಲ ವಿಷಯ ಕೂಡ ಗೊತ್ತಾಗಿದೆ ಎಂದು. ಅದನ್ನು ಕೇಳಿ ಇಲ್ಲಿ ಕಿಮ್ಜಿಗೆ ತುಂಬಾ ಶಾಕ್ ಆಗುತ್ತೆ ಹಾಗೂ ಅವಳಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಇದರ ನಂತರ ನಿಂಗ್ ಹಾಗೂ ಕಿಮ್ಜಿ ಇಬ್ಬರು ಕೂಡ ಮಿಸ್ಟರ್ ಹಿಯನ್ನು ಹುಡುಕಿಕೊಂಡು ಆತನ ಆಫೀಸ್ ಹತ್ರ ಬರುತ್ತಾರೆ. ಆ್ಯಂಡ್ ಅಲ್ಲಿಯೇ ಮಿಸ್ಟರ್ ಹಿ ತುಂಬಾ ಬೇಜಾರಿನಲ್ಲಿ ಒಬ್ಬನೇ ಕೂತಿರುತ್ತಾನೆ. ನಿಂಗ್ ಅವರಿಬ್ಬರಿಗೆ ಪ್ರೈವಸಿಯನ್ನು ಕೊಟ್ಟು ಆತ ಹೊರಗೆ ಹೋಗುತ್ತಾನೆ. ಇಲ್ಲಿ ಕಿಮ್ಜಿ ಬಂದು ಮಿಸ್ಟರ್ ಹಿಯ ಕೈಯನ್ನು ಹಿಡಿದುಕೊಂಡು ಹೇಳುತ್ತಾಳೆ, ನಿನ್ನದು ಇದರಲ್ಲಿ ಏನು ಕೂಡ ತಪ್ಪಿಲ್ಲ, ಅದೆಲ್ಲ ಒಂದು ಕೋಇನ್ಸಿಡೆಂಟಲ್ಲಿ ಬೈ ಮಿಸ್ ಆಗಿರೋದು, ಸೊ ನೀನು ಅದರ ಬಗ್ಗೆ ತುಂಬಾ ಯೋಚನೆ ಕೂಡ ಮಾಡಬೇಡ, ಸೊ ಶಿವಬಾವುಗೆ ನಿನ್ನ ಅಗತ್ಯವಿದೆ, ಸೊ ಆದಷ್ಟು ಬೇಗ ಮನೆಗೆ ಹೋಗು ಎಂದು. ಬಟ್ ಇಲ್ಲಿ ಮಿಸ್ಟರ್ ಹಿ ಯಾವುದೇ ರೀತಿಯ ಮೂಡಲ್ಲಿರಲಿಲ್ಲ, ಆತ ತುಂಬಾ ಬೇಜಾರಿನಲ್ಲಿದ್ದ. ಆಗ ಕಿಮ್ಜಿ ಮಿಸ್ಟರ್ ಹಿಯನ್ನ ಹಗ್ ಮಾಡಿ ಅಗೇನ್ ಹೇಳುತ್ತಾಳೆ, ಶೋಭಾವ್ಗೆ ನಿನ್ನ ಅಗತ್ಯವಿದೆ, ಸೊ ಆದಷ್ಟು ಬೇಗ ಮನೆಗೆ ಹೋಗು ಎಂದು. ಆಗ ಇಲ್ಲಿ ಮಿಸ್ಟರ್ ಹಿ ಹೇಳುತ್ತಾನೆ, ನಮ್ಮಿಬ್ಬರ ಬ್ರೇಕಪ್ ಕೂಡ ಆಗಿದೆ ಎಂದು. ಆ್ಯಂಡ್ ಇಲ್ಲಿ ಕಿಮ್ಜಿ ಅದಕ್ಕೆ ಏನು ಕೂಡ ಆನ್ಸರ್ ಮಾಡಲ್ಲ. ಇದರ ನಂತರ ಕಿಮ್ಜಿ ಹಾಗೂ ನಿಂಗ್ ಮಿಸ್ಟರ್ ಹಿಯನ್ನು ಅವನ ಮನೆಯವರೆಗೂ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಮಿಸ್ಟರ್ ಹಿ ಕಿಮ್ಜಿ ಹತ್ರ ಹೇಳುತ್ತಾನೆ, ನೀನು ಇನ್ನು ಜರ್ಮನಿಗೆ ಹೋಗು ಎಂದು. ಆಗ ಕಿಮ್ಜಿ ಇಲ್ಲಿ ಹೇಳುತ್ತಾಳೆ, ನಾನು ಜರ್ಮನಿಗೆ ಹೋಗುವ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿದ್ದೇನೆ, ನಾನು ಇನ್ನು ಇಲ್ಲೇ ಇರುತ್ತೇನೆ ಎಂದು. ಬಟ್ ಇಲ್ಲಿ ಮಿಸ್ಟರ್ ಹಿ ಏನು ಕೂಡ ಆನ್ಸರ್ ಮಾಡದೆ ಆತ ಡೈರೆಕ್ಟ್ ಮನೆಯೊಳಗೆ ಹೋಗುತ್ತಾನೆ. ಇದರ ನಂತರ ನಿಂಗೆ ಕಿಮ್ಜಿ ಹತ್ರ ಕೇಳುತ್ತೇನೆ, ಇದೆಲ್ಲ ಏನಂತ. ಅದಕ್ಕೆ ಇಲ್ಲಿ ಕಿಮ್ಜಿ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಆಗ ಕಿಮ್ಜಿ ಮಿಸ್ಟರ್ ಹಿಯ ಆಕ್ಸಿಡೆಂಟ್ನ ಎಲ್ಲ ಸ್ಟೋರಿಯನ್ನು ನಿಂಗೆ ಹೇಳುತ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡುತ್ತೇವೆ ಕಿಮ್ಜಿ ಮನೆಗೆ ಬಂದು ಡ್ರೆಸ್ಸನ್ನು ಎಲ್ಲವನ್ನ ಕೂಡ ಪ್ಯಾಕ್ ಮಾಡ್ತಾ ಇರ್ತಾಳೆ, ಏಕೆಂದರೆ ಅಗೇನ್ ಮಿಸ್ಟರ್ ಹಿಯ ಹತ್ತಿರ ಹೋಗಲು. ಇಲ್ಲಿ ಕಿಮ್ಜಿ ಮಿಸ್ಟರ್ ಹಿಯೊಂದಿಗೆ ಇದ್ದು ಆತನ ಎಲ್ಲ ದುಃಖವನ್ನು ದೂರ ಮಾಡಲು ತುಂಬಾ ಪ್ರಯತ್ನ ಮಾಡಲು ಟ್ರೈ ಮಾಡ್ತಿದ್ಲು. ಆ್ಯಂಡ್ ಇಲ್ಲಿ ರೂಗು ಕೂಡ ಮಿಸ್ಟರ್ ಹಿಯ ಆಕ್ಸಿಡೆಂಟ್ನ ಬಗ್ಗೆ ಗೊತ್ತಿರುತ್ತೆ, ಏಕೆಂದರೆ ವೆನ್ಬು ರೂಗೆ ಎಲ್ಲವನ್ನ ಹೇಳಿರುತ್ತಾನೆ. ಹಾಗಾಗಿ ಇಲ್ಲಿ ಕಿಮ್ಜಿ ಮಿಸ್ಟರ್ ಹಿಯ ಮನೆಗೆ ಹೋಗಿ ಆತನಿಗೆ ನಾರ್ಮಲ್ ಲೈಫನ್ನು ಕೊಡಬೇಕಂತ ಥಿಂಕ್ ಮಾಡಿರ್ತಾಳೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ಕಿಮ್ಜಿ ಶೋಭಾವ್ ಹಾಗೂ ಮಿಸ್ಟರ್ ಹಿಗೆ ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡ್ತಾ ಇರ್ತಾಳೆ. ಶೋಭಾವ್ ಕಿಮ್ಜಿ ಎದುರು ಕೂತಿರುತ್ತಾನೆ. ಅದೇ ಟೈಮ್ ಅಲ್ಲಿ ಮಿಸ್ಟರ್ ಹಿ ಬರುತ್ತಾನೆ. ಕಿಮ್ಜಿ ಮಿಸ್ಟರ್ ಹಿಯನ್ನ ಬ್ರೇಕ್ಫಾಸ್ಟ್ಗೆ ಎಂದು ಕರೆಯುತ್ತಾಳೆ. ಅದೇ ಟೈಮ್ ಶೋಭಾವ್ ಕಿಮ್ಜಿಯನ್ನ ಮಾಮ್ ಎಂದು ಕರೆಯುತ್ತಾನೆ. ಆಗ ಇಲ್ಲಿ ಮಿಸ್ಟರ್ ಹಿ ಶೋಭಾವ್ ಹತ್ರ ಹೇಳುತ್ತಾನೆ, ಇವಳು ನಿನ್ನ ರಿಯಲ್ ತಾಯಿ ಅಲ್ಲ, ನಿನ್ನ ರಿಯಲ್ ತಾಯಿ ಬೇರೆ ಎಂದು. ಅದನ್ನು ಹೇಳಿ ಆತ ಅಲ್ಲಿಂದ ಹೋಗುತ್ತಾನೆ. ಅದನ್ನು ಕೇಳಿ ಇಲ್ಲಿ ಕಿಮ್ಜಿಗೆ ತುಂಬಾ ಬೇಜಾರು ಕೂಡ ಆಗುತ್ತೆ, ಶಾಕ್ ಕೂಡ ಆಗುತ್ತೆ. ಮಿಸ್ಟರ್ ಹಿ ಡೋರ್ನ ಲಾಕ್ ಮಾಡಿ ರೂಮ್ನೊಳಗೆ ಇರುತ್ತಾನೆ. ಇಲ್ಲಿ ಕಿಮ್ಜಿ ಮಿಸ್ಟರ್ ಹಿಯನ್ನು ಹೊರಗೆ ಕರೆಯಲು ಟ್ರೈ ಮಾಡ್ತಾಳೆ, ಬಟ್ ಮಿಸ್ಟರ್ ಹಿ ಹೊರಗೆ ಬರಲು ರೆಡಿಯೇ ಇರಲ್ಲ. ಆ್ಯಂಡ್ ಈ ಸೀನ್ ಎಲ್ಲ ಶೋಭಾವ್ಗೆ ನೋಡಿ ಆತನಿಗೆ ಟೆನ್ಷನ್ ಆಗುತ್ತೆ, ಇಲ್ಲಿ ಏನಾಗ್ತಿದೆ ಅಂತ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಕಿಮ್ಜಿ ವೆನ್ಬುವನ್ನು ಒಂದು ಹೋಟೆಲ್ ಹತ್ರ ಕರೆದಿರ್ತಾಳೆ ಹಾಗೂ ವೆನ್ಬು ಹತ್ರ ಡಿಸ್ಕಸ್ ಮಾಡ್ತಾಳೆ.
ಅವತ್ತು ನಡೆದ ಆಕ್ಸಿಡೆಂಟ್ ಮೇ ಬಿ ನಾರ್ಮಲ್ ಆಕ್ಸಿಡೆಂಟ್ ಅಲ್ಲ, ಯಾರೋ ಬೇಕಂತಲೇ ಮಾಡಿರುವ ಆಕ್ಸಿಡೆಂಟ್. ಅಂದರೆ ಮಿಸ್ಟರ್ ಹಿ ಹೋಗುತ್ತಿರುವ ಕಾರ್ನ ಬ್ರೇಕ್ ಅನ್ನು ಯಾರೋ ಫೇಲ್ ಮಾಡಿದ್ದರು, ಇದು ಬೇಕಂತಲೇ ನಡೆದ ಆಕ್ಸಿಡೆಂಟ್ ಎಂದು. ಆ್ಯಂಡ್ ವೆನ್ಗೂ ಕೂಡ ಅದನ್ನು ಯೋಚನೆ ಮಾಡಿ ಇಲ್ಲಿ ಶಾಕ್ ಆಗುತ್ತೆ. ಸೊ ಹಾಗಾಗಿ ಈಗ ಕಿಮ್ಜಿ ಅವತ್ತು ಏನಾಯಿತು, ಯಾರು ಬ್ರೇಕ್ ಫೇಲ್ ಮಾಡಿದ್ದು ಅಂತ ಅವಳಿಗೆ ಸ್ವಲ್ಪ ಡೌಟ್ ಇರುತ್ತೆ. ಸೊ ಇನ್ವೆಸ್ಟಿಗೇಷನ್ ಇಲ್ಲಿ ಕಿಮ್ಜಿ ಸ್ಟಾರ್ಟ್ ಮಾಡ್ತಾಳೆ, ಹಾಗೂ ವೆನ್ಬು ಹತ್ರ ಕೆಲವು ಕ್ವಶನ್ಸನ್ನು ಕೂಡ ಕೇಳುತ್ತಾಳೆ. ಇಲ್ಲಿಗ ಅಟ್ ಎನಿ ಕಾಸ್ಟ್ ಕಿಮ್ಜಿಗೆ ಇದರ ಹಿಂದೆ ಯಾರಿದ್ದಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಕ್ಯೂರಿಯಾಸಿಟಿ ಇರುತ್ತೆ. ಇದರ ನಂತರ ನೆಕ್ಸ್ಟ್ ಸೀನಲ್ಲಿ ಕಿಮ್ಜಿ ಮಿಸ್ಟರ್ ಹೀಗೆ ವೇಟ್ ಮಾಡ್ತಾ ಅಲ್ಲಿಯೇ ಮಲಗಿರುತ್ತಾಳೆ. ಅದೇ ಟೈಮ್ ಮಿಸ್ಟರ್ ಹಿ ಬಂದು ನೋಡ್ತಾನೆ, ಕಿಮ್ಜಿ ಅವನಿಗಾಗಿ ವೇಟ್ ಮಾಡ್ತಾ ಅಲ್ಲಿಗೆ ಮಲಗಿರುತ್ತಾಳೆ. ಸಡನ್ಲಿ ಕಿಮ್ಜಿಯ ಕಣ್ಣು ಓಪನ್ ಆಗುತ್ತೆ. ಆಗ ಮಿಸ್ಟರ್ ಹಿಯನ್ನು ಎದುರು ನೋಡಿ ಕಿಮ್ಜಿ ಡೈರೆಕ್ಟ್ ಮಿಸ್ಟರ್ ಹಿ ಹತ್ರ ಹೋಗಿ ಧೈರ್ಯವನ್ನು ಮಾಡಿ ಆತನ ಹತ್ರ ಕೇಳುತ್ತಾಳೆ, ನೀನು ಅವತ್ತಿನ ಆಕ್ಸಿಡೆಂಟಲ್ಲಿ ಏನಾಯ್ತು ಎಂಬುದನ್ನು ವಾಪಸ್ ರಿಕಾಲ್ ಮಾಡ್ಬೋದಾ, ಅಂದರೆ ಏನೆಲ್ಲ ಆಯ್ತು ಎಂಬುದನ್ನು ನೆನಪು ಮಾಡಿಕೊಳ್ಬೋದಾ. ನನಗೆ ಅನಿಸುತ್ತೆ ಅವತ್ತು ನಡೆದ ಆಕ್ಸಿಡೆಂಟಲ್ಲಿ ನಿನ್ನ ತಪ್ಪೇನಿಲ್ಲ, ಸೊ ಅದನ್ನು ವಾಪಸ್ ನೆನಪು ಮಾಡಿಕೊಂಡು ಅವತ್ತು ಏನಾಯ್ತು ಎಂಬುದರ ಬಗ್ಗೆ ನನಗೆ ಹೇಳ್ಬೋದಾ ಅಂತ. ಬಟ್ ಇಲ್ಲಿ ಮಿಸ್ಟರ್ ಹಿ ಅದನ್ನು ಬೇರೆಯೇ ಅರ್ಥ ಮಾಡಿಕೊಂಡು ಕಿಮ್ಜಿಗೆ ಬಯುತ್ತಾನೆ, ನೀನು ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಬೇಡ, ಇನ್ನು ನಿನ್ನ ಲೈಫಲ್ಲಿ ವಾಪಸ್ ಬರಬೇಡ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದರ ನಂತರ ಕಿಮ್ಜಿ ರೂನ ಮನೆಗೆ ಬಂದು ನಿಂಗ್ ಹಾಗೂ ರೂಗೆ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ನನಗೆ ಅನಿಸುತ್ತೆ ಈ ಆಕ್ಸಿಡೆಂಟ್ನ ಹಿಂದೆ ಬೇರೆ ಯಾರದೋ ಕೈವಾಡ ಇದೆ, ಸೊ ಅದರ ಬಗ್ಗೆ ನನಗೆ ಟೆನಿ ಕಾಸ್ಟ್ ತಿಳಿದುಕೊಳ್ಳಬೇಕೆಂದು. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಿಂಗೆ ಮಿಸ್ಟರ್ ಹಿ ಹತ್ತಿರ ಬಂದು ಹೇಳುತ್ತಾನೆ, ಕನ್ನಡ ಹಾಗೂ ಕಿಮ್ಜಿಯ ಇಬ್ಬರದು ಕೂಡ ಬ್ರೇಕಪ್ ಆಗಿದೆ, ಸೊ ನೀನು ಕಿಮ್ಜಿಯಿಂದ ಕಂಪ್ಲೀಟ್ ಆಗಿ ದೂರ ಆಗಿ ಹೋಗು, ನಾನು ಅವಳಿಗೆ ನನ್ನ ಪ್ರಪೋಸಲ್ ಅನ್ನು ಹೇಳುತ್ತಿದ್ದೆ, ಅಂದರೆ ನನ್ನ ಎಲ್ಲ ಫೀಲಿಂಗ್ಸ್ ಅನ್ನು ಕಿಮ್ಜಿಗೆ ನಾನು ಹೇಳುತ್ತಿದ್ದೇನೆ, ನಾಳೆ ನಾನು ಅವಳಿಗೆ ಪ್ರಪೋಸ್ ಅನ್ನು ಮಾಡ್ತಿದ್ದೇನೆ, ಸೊ ನೀನು ಕಿಮ್ಜಿಯಿಂದ ದೂರ ಇರು ಎಂದು. ಆಗ ಮಿಸ್ಟರ್ ಹಿ ಇಲ್ಲಿ ನಿಂಗ ಹತ್ರ ಕೇಳುತ್ತಾನೆ, ನಿನಗೇನು ಅನಿಸುತ್ತೆ ಕಿಮ್ಜಿ ನಿನ್ನ ಪ್ರಪೋಸಲ್ ಅನ್ನ ಓಕೆ ಅಂತ ಹೇಳ್ತಾಳ ಅಂತ. ಅದಕ್ಕೆ ಇಲ್ಲಿ ನಿಂಗೆ ಹೇಳ್ತಾನೆ, ಅವಳು ಓಕೆ ಹೇಳಿ ಹೇಳದೇ ಇರಲಿ, ಬಟ್ ನಾನು ಅವಳೊಂದಿಗೆ ಯಾವಾಗಲೂ ಕೂಡ ಇರುತ್ತೇನೆ, ಅವಳೊಂದಿಗೆ ನಾನು ಜರ್ಮನಿಗೆ ಹೋಗಿ ಅವಳೊಂದಿಗೆ ಅಲ್ಲಿ ಕೂಡ ಸೆಟಲ್ ಆದರೂ ಆಗ್ಬೋದು ಅಂತ, ಬಟ್ ನೀನು ಕಿಮ್ಜಿಯಿಂದ ದೂರ ಇರು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದನ್ನೆಲ್ಲ ಕೇಳಿದ ನಂತರ ಇಲ್ಲಿ ಮಿಸ್ಟರ್ ಹೀಗೆ ತುಂಬಾ ಶಾಕ್ ಕೂಡ ಆಗುತ್ತೆ, ಹಾಗೂ ತುಂಬಾ ಜೆಲಸ್ ಫೀಲ್ ಕೂಡ ಮಾಡ್ತಾ ಇರ್ತಾನೆ. ಈತ ಈಗ ಏನ್ ಮಾಡಬೇಕು ಅಂತ ಈತನಿಗೆ ಅರ್ಥನೇ ಆಗೋದಿರಲಿಲ್ಲ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ನಿಂಗ್ ಕಿಮ್ಜಿಯನ್ನು ಒಂದು ಪ್ಲೇಸ್ ಹತ್ರ ಕರೆದುಕೊಂಡು ಬಂದಿರುತ್ತಾನೆ. ಆ್ಯಂಡ್ ಇಲ್ಲಿ ನಿಂಗ್ ತುಂಬಾ ಖುಷಿಯಲ್ಲಿರುತ್ತಾನೆ. ನಿಂಗ್ ಅವನ ಕೈಯನ್ನು ಎದುರು ಮಾಡಿ ಕಿಮ್ಜಿ ಹತ್ರ ಕೇಳುತ್ತಾನೆ, ನೀನು ನನ್ನೊಂದಿಗೆ ಬರ್ತೀಯಾ ಅಂತ. ಅದೇ ಟೈಮ್ ಅಲ್ಲಿಗೆ ಮಿಸ್ಟರ್ ಹಿ ಬರುತ್ತಾನೆ. ಮಿಸ್ಟರ್ ಹಿ ಬಂದು ಕಿಮ್ಜಿಯನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ. ಆ್ಯಂಡ್ ಇಲ್ಲಿ ನಿನ್ನ ಕೈ ಅದೇ ರೀತಿ ಗಾಳಿಯಲ್ಲಿ ತೇಳುತ್ತಾ ಇರುತ್ತೆ, ಅಂದರೆ ನಡುವಲ್ಲಿ ಕೈ ಕೊಟ್ಟು ಹೋದಾಗೆ ಆಯಿತು. ಸೊ ಇಲ್ಲಿ ನಿಂಗ ಅವಳು ಹೋಗುತ್ತಿರೋದನ್ನು ನೋಡಿ ತುಂಬಾ ಅಪ್ಸೆಟ್ ಆಗಿ ತುಂಬಾ ಬೇಜಾರು ಫೀಲ್ ಮಾಡ್ತಾ ಇರ್ತಾನೆ. ಅವನ ಫೇಸನ್ನು ನೋಡಿ ನಾವು ಗೆಸ್ ಮಾಡ್ಬೋದು ಎಷ್ಟು ಹರ್ಟ್ ಆಗಿದೆ ಅಂತ. ಆ್ಯಂಡ್ ಇದರ ನಂತರ ನಿಂಗ ಒಬ್ಬನೇ ನಿಂತುಕೊಂಡು ಏನೋ ಯೋಚನೆ ಮಾಡ್ತಿರ್ತಾನೆ. ಅದೇ ಟೈಮ್ ಅಲ್ಲಿಗೆ ಮಿಸ್ ಲಿನ್ ಬರುತ್ತಾಳೆ. ಮಿಸ್ ಲಿನ್ ಬಂದು ನಿಂಗ ಹತ್ರ ಹೇಳ್ತಾಳೆ, ಯಾರು ಯಾರನ್ನಾದರೂ ಲೈಕ್ ಮಾಡಿದ್ರೆ ಅವರಿಗೆ ಲವ್ವನ್ನು ಹೋಗಿ ಕನ್ಫ್ಯೂಸ್ ಮಾಡ್ತಾರೆ, ಬಟ್ ಇನ್ನು ಕೆಲವರು ಇದ್ದಾರೆ ಅವರು ಜಸ್ಟ್ ಬೇರೆಯವ್ರಿಗೆ ಜೆಲಸ್ ಫೀಲ್ ಮಾಡಲಿಕ್ಕೆ ಒಳ್ಳೇದು ಮಾಡಲಿಕ್ಕೋಸ್ಕರ ಹೋಗಿ ಲವ್ ಪ್ರಪೋಸಲ್ ಮಾಡೋದು ಅಂತ. ಆಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಲಿ ನೀನು ಕಿಮ್ಜಿಗೆ ಯಾಕೆ ಪ್ರಪೋಸ್ ಮಾಡಲು ರೆಡಿಯಾಗಿದ್ದ ಎಂದು. ಹೀಗೆ ಮಾಡಿದ್ದರಿಂದಲೇ ಈಗ ಮಿಸ್ಟರ್ ಹಿ ವಾಪಸ್ ಕಿಮ್ಜಿಯ ಲೈಫ್ಗೆ ಬಂದನು. ಇದೆಲ್ಲ ನಿಂಗ್ನ ಒಂದು ಪ್ಲ್ಯಾನಿಂಗ್ ಆಗಿತ್ತು. ಆ ರೀತಿ ನಿಂಗ್ ಮಿಸ್ಟರ್ ಹಿ ಹತ್ರ ಹೋಗಿ ಹೇಳಿದ್ದರಿಂದನೇ ಇವತ್ತು ಮಿಸ್ಟರ್ ಹಿ ಕಿಮ್ಜಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದನು. ಸೊ ಈ ವಿಷಯ ಮಿಸ್ ಲಿನ್ಗೆ ಗೊತ್ತಿತ್ತು, ಹಾಗಾಗಿ ಅವಳು ಲಿನ್ನ ಕಾಲನ್ನ ಎಳೆಯುತ್ತಾ ಇರ್ತಾಳೆ. ಲಿನ್ ಇಲ್ಲಿ ನಿಂಗ್ ಹತ್ರ ಕೇಳ್ತಾಳೆ, ಅಕಸ್ಮಾತ್ ನಿನ್ನ ಪ್ಲಾನ್ ವರ್ಕೌಟ್ ಆಗದೆ ಮಿಸ್ಟರ್ ಹಿ ಬಂದು ಕಿಮ್ಜಿಯನ್ನು ಕರೆದುಕೊಂಡು ಹೋಗದಿದ್ರೆ ನೀನ್ ಏನ್ ಮಾಡ್ತಿದ್ದೀಯ ಅಂತ. ಅದಕ್ಕೆ ಇಲ್ಲಿ ನಿಂಗ್ ಹೇಳ್ತಾನೆ, ಅಕಸ್ಮಾತ್ ಮಿಸ್ಟರ್ ಹಿ ನನ್ನ ಪ್ಲಾನಿಂಗ್ ಪ್ರಕಾರ ಕಿಮ್ಜಿಯನ್ನು ಕರೆದುಕೊಂಡು ಹೋಗಲು ಬರದಿದ್ರೆ ನನಗೆ ಗೊತ್ತಾಗ್ತಿತ್ತು ಆತ ಕಿಮ್ಜಿಯನ್ನು ಲವ್ ಮಾಡಲು ಅಥವಾ ಮದುವೆ ಆಗಲು ಲಾಯಕ್ಕಿಲ್ಲ, ಆತ ಅವಳನ್ನ ಮದುವೆ ಆಗಲು ಕ್ವಾಲಿಫೈಡ್ ಅಲ್ಲ ಅಂತ ನಂಗೆ ಗೊತ್ತಾಗ್ತಿತ್ತು. ಇದರ ನಂತರ ನಾನೇ ಕಿಮ್ಜಿಯನ್ನು ಕನ್ವಿನ್ಸ್ ಮಾಡಿ ಅವಳನ್ನ ಜರ್ಮನ್ಗೆ ಕರೆದುಕೊಂಡು ಹೋಗಿ ಒಟ್ಟಿಗೆ ಚೆನ್ನಾಗಿರ್ತಿದ್ವಿ ಅಂತ. ಆ್ಯಂಡ್ ಇದರ ನಂತರ ನಿಂಗ್ ಗಿಟಾರ್ನ ತೆಗೆದುಕೊಂಡು ಬಾರಿಸುತ್ತಾನೆ. ಆ್ಯಂಡ್ ಇಲ್ಲಿ ಮಿಸ್ಲಿನ್ ಕೂಡ ನಿಂಗ್ ಆ ರೀತಿ ಬಾರಿಸೋದನ್ನು ನೋಡಿ ಅವಳು ಕೂಡ ಕೂತುಕೊಂಡು ಕೇಳುತ್ತಾನೆ ಇರುತ್ತಾಳೆ. ಆ್ಯಂಡ್ ಇನ್ನೊಂದು ಸೈಡ್ ಮಿಸ್ಟರ್ ಹಿ ಕಿಮ್ಜಿಯನ್ನು ಕರೆದುಕೊಂಡು ಶಿವಭಾವನ ಸ್ಕೂಲ್ಗೆ ಬಂದಿರುತ್ತಾನೆ. ಅವರಿಬ್ಬರು ಕೂಡ ಪ್ಲೇ ಗ್ರೌಂಡ್ ಹತ್ರ ಬಂದಾಗ ಶಿವಭಾವ್ ಹಾಗೂ ಶಿವಭಾವನ ಟೀಚರ್ ಇರುತ್ತಾರೆ. ಆಗ ಟೀಚರ್ ಮಿಸ್ಟರ್ ಹಿ ಹತ್ರ ಹೇಳುತ್ತಾನೆ, ಶಿವಭಾವ್ ಬಾಸ್ಕೆಟ್ ಬಾಲ್ ಆಟಾಡಬೇಕಂತ ತುಂಬಾ ಹಠ ಮಾಡ್ತಿದ್ದಾನೆ ಎಂದು. ಹಾಗೆ ಹೇಳಿ ಆತ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದರ ನಂತರ ನಮ್ಮ ಕ್ಯೂಟಿಫೈ ಶಿವಭಾವ್ ಮಿಸ್ಟರ್ ಹೀಗೆ ಹೇಳುತ್ತಾನೆ, ನನಗೆ ನಿಮ್ಮೊಂದಿಗೆ ಬಾಸ್ಕೆಟ್ ಬಾಲ್ ಆಟಾಡಬೇಕು ಅಂತ. ಅದಲ್ಲದೆ ಇಲ್ಲಿ ನಮ್ಮ ಶಿವಭಾವ್ ಮಿಸ್ಟರ್ ಹಿಯನ್ನು ಫೈನಲಿ ಡ್ಯಾಡ್ ಅಂತ ಕೂಡ ಕರೀತಾನೆ. ಅದನ್ನು ಕೇಳಿ ಇಲ್ಲಿ ಮಿಸ್ಟರ್ ಹಿಗೆ ತುಂಬಾ ಖುಷಿಯಾಗಿ ಶಿವಭಾವನ್ನು ಹಗ್ ಮಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಕೂಡ ಬಾಸ್ಕೆಟ್ ಬಾಲ್ ಆಟಾಡಲು ಶುರು ಮಾಡ್ತಾರೆ. ದೂರದಿಂದ ಕಿಮ್ಜಿ ಇವರಿಬ್ಬರನ್ನ ಹೀಗೆ ಆಟ ಆಡುತ್ತಿರುವುದನ್ನು ನೋಡಿ ತುಂಬಾ ಖುಷಿ ಪಡ್ತಾಳೆ. ಒಂದು ಪರ್ಫೆಕ್ಟ್ ಫ್ಯಾಮಿಲಿಯನ್ನು ನಾವಿಲ್ಲಿ ನೋಡ್ಬೋದು.
ಆ್ಯಂಡ್ ಇನ್ನೊಂದು ಸೈಡ್ ನಮ್ಮ ದೇವದಾಸ್ ನಿಂಗ್ ಹಾಗೂ ಮಿಸ್ ಲೀನ್ ಕೂತಿರ್ತಾರೆ. ಇಬ್ಬರದ್ದು ಕೂಡ ಸೇಮ್ ಸ್ಟೋರಿ. ಈ ಸೈಡ್ ಮಿಸ್ಟರ್ ಹೀ ಸಿಗಲಿಲ್ಲ, ಈ ಸೈಡ್ಗೆ ಕಿಮ್ಜಿ ಸಿಗಲಿಲ್ಲ. ಸೊ ಇವರಿಬ್ಬರು ಕೂಡ ಕೂತುಕೊಂಡು ಪಾರ್ಕಲ್ಲಿ ಮಾತನಾಡ್ತಿರ್ತಾರೆ. ಇಲ್ಲಿ ಮಿಸ್ ಲೀನ್ ನಿಂಗ್ ಹತ್ರ ಹೇಳ್ತಾಳೆ, ನಾನು ಫ್ಯಾಷನ್ ಡಿಸೈನರ್ ಸ್ಟಡೀಸನ್ನು ಮಾಡಿದ್ದೇನೆ, ಬಟ್ ನನ್ನ ಫ್ಯಾಮಿಲಿಯಲ್ಲಿ ಅದಕ್ಕೆ ಅಲೌಡ್ ಮಾಡಲ್ಲ. ಅವರ ಪ್ರಕಾರ ನಾನು ಅವರ ಬಿಸ್ನೆಸ್ಸನ್ನು ಕಂಪ್ಲೀಟ್ ಮಾಡಬೇಕಂತ ಅವರ ಆಸೆ ಎಂದು. ಅದನ್ನು ಕೇಳಿ ಇಲ್ಲಿ ನಿಂಗೆ ಹೇಳ್ತಾನೆ, ನಿನಗೆ ಏನು ಮಾಡಲಿಕ್ಕೆ ಮನಸ್ಸಿದೋ ಅದನ್ನು ಫಾಲೋ ಮಾಡು, ಬೇರೆಯವರ ಮಾತನ್ನು ಕೇಳಬೇಡ, ನಿನ್ನ ಮನಸ್ಸೇನು ಹೇಳುತ್ತೋ ಅದನ್ನು ಕೇಳು ಅಂತ ಹೇಳ್ತಾನೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಾವು ಕಿಮ್ಜಿ ಹಾಗೂ ಮಿಸ್ಟರ್ ಹೀಯನ್ನು ನೋಡ್ತೇವೆ. ಇಲ್ಲಿ ಕಿಮ್ಜಿ ಫೋಟೋಸನ್ನು ನೋಡ್ತಿರ್ತಾಳೆ. ಆಗ ಮಿಸ್ಟರ್ ಹಿ ಹಿಂದೆಯಿಂದ ಬಂದು ಕಿಮ್ಜಿಯನ್ನು ಹಗ್ ಮಾಡಿ ಹೇಳ್ತಾನೆ, ನೀನು ನನಗೆ ಹೇಳಿದ್ದೀಯಲ್ಲ ಆ ಆಕ್ಸಿಡೆಂಟ್ನ ಬಗ್ಗೆ ಮೆಮೊರೀಸನ್ನು ರೀಕಾಲ್ ಮಾಡಲು. ಸೊ ನಾನು ಅವತ್ತು ಆಕ್ಸಿಡೆಂಟ್ ಅವತ್ತು ಏನಾಯಿತು ಎಂಬುದನ್ನು ರೀಕಾಲ್ ಮಾಡಲು ರೆಡಿ ಇದ್ದೇನೆ ಎಂದು. ಹಾಗೂ ನಾನು ನಿನಗೆ ಮತ್ತು ಶಿವಬಾವ್ಗೆ ಒಂದು ಹ್ಯಾಪಿ ಲೈಫನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಎಂದು. ಅದನ್ನು ಕೇಳಿ ಇಲ್ಲಿ ಕಿಮ್ಜಿಗೆ ಕೂಡ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೇವೆ ಮಿಸ್ಟರ್ ಹಿ ನಿಂಗ್ ಹತ್ರ ಬಂದು ಹೇಳ್ತಾನೆ, ನನಗೆ ಗೊತ್ತು ನೀನು ಮತ್ತು ಕಿಮ್ಜಿ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ ಅಂತ. ಇಲ್ಲಿ ಕಿಮ್ಜಿ ನಿನ್ನನ್ನು ಆ್ಯಸ್ ಅ ಬೆಸ್ಟ್ ಫ್ರೆಂಡಾಗೆ ನೋಡ್ತಾಳೆ. ಸೊ ನೀನು ಕೂಡ ಈ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡು, ಯಾವುದೇ ಕಾರಣಕ್ಕೂ ನಿನ್ನ ಲಿಮಿಟನ್ನು ಕ್ರಾಸ್ ಮಾಡಬೇಡ ಅಂತ. ಅದಕ್ಕೆ ಇಲ್ಲಿ ನಮ್ಮ ನಿಂಗ್ ಕರೆಕ್ಟ್ ಆನ್ಸರನ್ನು ಹೇಳ್ತಾನೆ, ನೀನು ಕಿಮ್ಜಿಯನ್ನು ಯಾವ ರೀತಿ ನೋಡಿಕೊಳ್ತೀಯಾ ಅದರ ಮೇಲೆ ಡಿಪೆಂಡ್ ಅಂತ. ಆಗ ಇಲ್ಲಿ ಮಿಸ್ಟರ್ ಹಿ ಹೇಳ್ತಾನೆ, ನಾನು ಅವಳಿಗೆ ಯಾವುದೇ ರೀತಿಯ ಪ್ರಾಬ್ಲಮನ್ನು ಕೊಡಲ್ಲ, ಅವಳಿಗೆ ಹರ್ಟ್ ಕೂಡ ಮಾಡಲ್ಲ, ಅವಳನ್ನು ತುಂಬಾ ಖುಷಿ ಖುಷಿಯಾಗಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು. ಆ್ಯಂಡ್ ಇದರ ನಂತರ ಇಲ್ಲಿ ನಿಂಗೆ ಹೇಳ್ತಾನೆ, ನನಗೆ ಒಬ್ಬರ ಡಾಕ್ಟರ ಪರಿಚಯವಿದೆ, ಸೊ ನಾನು ಅವರ ಹತ್ರ ಮಾತಾಡಿದ್ದೇನೆ, ನೀನು ಅವರ ಹತ್ರ ಹೋಗಿ ಅವತ್ತು ಆಕ್ಸಿಡೆಂಟ್ ಅವತ್ತು ಏನಾಯಿತು ಎಂಬುದರ ಬಗ್ಗೆ ರೀಕಾಲ್ ಮಾಡು ಅಂತ. ಆ್ಯಂಡ್ ಇಲ್ಲಿ ಮಿಸ್ಟರ್ ಹಿ ಕೂಡ ಅದಕ್ಕೆ ಅಗ್ರಿ ಆಗುತ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೇವೆ ಇಲ್ಲಿ ನಿಂಗೆ ಅದೇ ಡಾಕ್ಟರನ್ನು ಮೀಟ್ ಮಾಡಲು ಬಂದಿರುತ್ತಾನೆ. ಆ್ಯಂಡ್ ಮಿಸ್ಟರ್ ಹಿಯ ಬಗ್ಗೆ ಎಲ್ಲ ವಿಷಯವನ್ನು ಆ ಡಾಕ್ಟರ್ ಹತ್ರ ಕೂಡ ಹೇಳ್ತಾನೆ. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇನ್ನೊಂದು ಸೈಡ್ ಮಿಸ್ಟರ್ ಹಿ ಅದೇ ಡ್ರೈವರನ್ನು ಮೀಟ್ ಮಾಡಲೆಂದು ಬಂದಿರುತ್ತಾನೆ. ಹಾಗೂ ಅವನ ಹತ್ರ ಕೇಳುತ್ತಾನೆ, ಆ ಆಕ್ಸಿಡೆಂಟನ್ನು ಮಾಡಿಸಲು ನಿನಗೆ ಯಾರು ಹಣವನ್ನು ಕೊಟ್ಟಿರೋದು, ಆ್ಯಂಡ್ ನೀನು ಎಷ್ಟು ಹಣವನ್ನು ತೆಗೆದುಕೊಂಡಿದ್ದೀಯಾ ಎಂದು. ಬಟ್ ಇಲ್ಲಿ ಡ್ರೈವರ್ ಒಂದೇ ಒಂದು ವಿಷಯವನ್ನು ಕೂಡ ಹೊರಗೆ ಬಿಡುವುದಿಲ್ಲ, ಅಂದರೆ ಏನು ಕೂಡ ಇನ್ಫಾರ್ಮೇಷನನ್ನು ಮಿಸ್ಟರ್ ಹೀಗೆ ಕೊಡುವುದೇ ಇಲ್ಲ. ಬಟ್ ಇಲ್ಲಿ ಮಿಸ್ಟರ್ ಹಿ ಸುಮ್ಮನಿರುತ್ತಾನೆ, ಆತ ಡ್ರೈವರ್ಗೆ ಧಮಕಿಯನ್ನು ಕೊಡುತ್ತಾನೆ, ಸತ್ಯವನ್ನು ಹೇಳು ಇಲ್ಲದಿದ್ದರೆ ನಾನು ಪೊಲೀಸರಿಗೆ ನಿನ್ನನ್ನು ಹಿಡಿದು ಕೊಡ್ತೇನೆ ಅಂತ. ಬಟ್ ಇಲ್ಲಿ ಡ್ರೈವರ್ಗೆ ಮಿಸ್ಟರ್ ಹೀಗಿಂತ ಜಾಸ್ತಿ ಹಠ ಇತ್ತು, ಆತ ಒಂದೇ ಒಂದು ವಿಷಯವನ್ನು ಕೂಡ ಬಿಟ್ಕೊಡಲ್ಲ ಯಾರು ಏನು ಮಾಡಿಸಿದ್ದಂತ. ಅದರ ಬದಲು ಈ ಡ್ರೈವರ್ ಮಿಸ್ಟರ್ ಹೀಗೆ ಆ್ಯಟಿಟ್ಯೂಡನ್ನು ತೋರಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮಿಸ್ಟರ್ ಹಿ ಅವನ ಸೆಕ್ಷನನ್ನು ಮುಗಿಸಿಕೊಂಡು ಹೊರಗೆ ಬರುತ್ತಾನೆ. ಕಿಮ್ಜಿ ಅವನಿಗಾಗಿ ವೇಟ್ ಮಾಡ್ತಾ ಇರ್ತಾಳೆ. ಮಿಸ್ಟರ್ ಹಿ ಕಿಮ್ಜಿ ಹತ್ರ ಬಂದು ಹೇಳುತ್ತಾನೆ, ನಾನು ಎಷ್ಟು ಟ್ರೈ ಮಾಡಿದರೂ ಕೂಡ ನನಗೆ ಅವತ್ತು ಆಕ್ಸಿಡೆಂಟ್ನಂದು ಏನಾಯಿತು ಎಂಬುದರ ಬಗ್ಗೆ ನೆನಪಾಗ್ತಾ ಇಲ್ಲ ಅಂತ. ಬಟ್ ನಾನು ಟ್ರೈಯನ್ನು ಮಾಡ್ತಿದ್ದೇನೆ ಎಂದು. ಆಗ ಕಿಮ್ಜಿಗೆ ತುಂಬಾ ಬೇಜಾರಾಗಿ ಆತನನ್ನು ಹಗ್ ಮಾಡಿ ಹೇಳ್ತಾಳೆ, ನನಗೆ ಗೊತ್ತು ಒಂದಲ್ಲ ಒಂದು ದಿನ ನೀನು ಆಕ್ಸಿಡೆಂಟ್ ಆವತ್ತು ಏನಾಯಿತು ಎಂಬುದರ ಬಗ್ಗೆ ನೆನಪು ಮಾಡಿಕೊಳ್ಳುತ್ತೀಯಾ ಅಂತ. ಆ್ಯಕ್ಚುಲಿ ಇಲ್ಲಿ ಕಿಮ್ಜಿಗೆ ಬೇಜಾರಾಗಿರೋದು ಮಿಸ್ಟರ್ ಹಿ ಅವಳಿಗೋಸ್ಕರ ಏನೆಲ್ಲ ಮಾಡ್ತಿದ್ದಾನೆ ಎಂಬುದರ ಬಗ್ಗೆ. ಆ್ಯಂಡ್ ಇನ್ನೊಂದು ಸೈಡ್ ರೂ ಅವಳ ತಾಯಿಯೊಂದಿಗೆ ಕೂತಿರುತ್ತಾಳೆ. ಆ್ಯಂಡ್ ಇಲ್ಲಿ ರೂ ಅವಳ ಲೈಫ್ನ ಪಾಸ್ಟ್ ಬಗ್ಗೆ ಮಾತಾಡ್ತಾಳೆ. ಅದನ್ನು ಕೇಳಿ ಅವಳ ತಾಯಿ ಕೋಪದಿಂದ ಅಲ್ಲಿಂದ ಎದ್ದು ಹೋಗುತ್ತಾಳೆ. ಇದರಿಂದ ಈಗ ರೂಗೆ ತುಂಬಾ ಬೇಜಾರಾಗುತ್ತೆ. ಅದೇ ಟೈಮಲ್ಲಿ ವೆನ್ಬು ಬಂದು ಅವಳ ಹತ್ರ ಸಾರಿ ಕೇಳ್ತಾನೆ, ನಾನು ವಿದೌಟ್ ಇನ್ ಪರ್ಮಿಷನ್ ನಿನ್ನ ತಂದೆ ತಾಯಿಯನ್ನು ನಾನು ಇಲ್ಲಿ ಕರೆದುಕೊಂಡು ಬಂದೆ, ಬಟ್ ನನಗೆ ಗೊತ್ತಿರಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತ. ಇದರ ನಂತರ ವೆನ್ಬು ರೂವನ್ನು ಎತ್ತಿಕೊಂಡು ಟೆರೆಸ್ ಮೇಲೆ ಬರ್ತಾನೆ. ಅಲ್ಲಿ ಆಲ್ರೆಡಿ ಎಲ್ಲ ಡೆಕೋರೇಷನ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ವೆನ್ಬು ಫೈನಲಿ ಅವನ ಲವ್ ಪ್ರಪೋಸಲನ್ನು ರೂನ ಎದುರು ಇಡ್ತಾನೆ. ಆ್ಯಂಡ್ ಇಲ್ಲಿ ರೂಗು ಕೂಡ ವೆನ್ಬು ತುಂಬಾ ಇಷ್ಟ ಇದ್ದ. ಆ್ಯಂಡ್ ಇಲ್ಲಿ ರೂಗು ಕೂಡ ಲಡ್ಡು ಒಂದು ಬಾಯಿಗೆ ಬಿದ್ದ ಹಾಗೆ ಆಯಿತು. ಸೊ ಅವಳು ಖುಷಿ ಖುಷಿಯಲ್ಲಿ ಆ ಪ್ರಪೋಸಲನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾಳೆ. ಇದರ ನಂತರ ನೆಕ್ಸ್ಟ್ ಮಾರ್ನಿಂಗ್ ಆಫೀಸಲ್ಲಿ ರೂ ಹಾಗೂ ವೆನ್ಬುನ ಮೊಬೈಲ್ ಇಬ್ಬರದು ಕೂಡ ಎಕ್ಸ್ಚೇಂಜ್ ಆಗಿರುತ್ತೆ. ಆಗ ಇಲ್ಲಿ ವೆನ್ಬು ಆಫೀಸ್ಗೆ ಬಂದು ಹೇಳ್ತಾನೆ, ನನ್ನ ಮೊಬೈಲ್ ಮಿಸ್ ಆಗಿತ್ತು. ಇಲ್ಲಿ ರೂನ ಮೊಬೈಲನ್ನು ತೋರಿಸಿ ಹೇಳ್ತಾನೆ, ನನಗೆ ಫೈನಲಿ ನನ್ನ ಮೊಬೈಲ್ ಸಿಕ್ತು ಅಂತ. ಅದನ್ನು ನೋಡಿ ಇಲ್ಲಿ ರೂಗೆ ತುಂಬಾ ಎಂಬರಸ್ಮೆಂಟ್ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ರೂ ಅವಳ ರಿಲೇಶನ್ಶಿಪ್ಪನ್ನು ಸೀಕ್ರೆಟ್ ಆಗಿದ್ದಳು ಟ್ರೈ ಮಾಡ್ತಿದ್ಲು. ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಸೈಡ್ ಕಿಮ್ಜಿ ಶಿವಬಾವನ್ನ ಮೀಟ್ ಮಾಡಲೆಂದು ಗೇಟ್ ಹತ್ತಿರ ಬಂದಿರುತ್ತಾಳೆ. ಅದೇ ಟೈಮ್ ಶಿವಬಾವು ಕೂಡ ಮೊಬೈಲಲ್ಲಿ ಒತ್ತಿಕೊಂಡು ಅಲ್ಲಿಗೆ ಬರ್ತಾ ಇರ್ತಾನೆ. ಬಟ್ ಅದೇ ಗ್ಯಾಪಲ್ಲಿ ಕೆಲವರು ಬಂದು ಕಿಮ್ಜಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಹೋಗುತ್ತಾರೆ. ಆಗ ಇಲ್ಲಿ ಶಿವಬಾವು ತನ್ನ ಸ್ಮಾರ್ಟ್ನೆಸ್ಸನ್ನು ಯೂಸ್ ಮಾಡಿ ಮೊಬೈಲಲ್ಲಿ ಆ ಕಿಮ್ಜಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಹೋಗುತ್ತಿರುವವರ ಫೋಟೋವನ್ನು ತೆಗೆಯುತ್ತಾನೆ. ಹಾಗೂ ಮಿಸ್ಟರ್ ಹೀಗೆ ಸೆಂಡ್ ಮಾಡಿ ಕಾಲ್ ಮಾಡಿ ಹೇಳ್ತಾನೆ, ಕಿಮ್ಜಿಯನ್ನು ಯಾರೋ ಕಿಡ್ನ್ಯಾಪ್ ಮಾಡಿಕೊಂಡು ಹೋದರು ಅಂತ. ಆ್ಯಂಡ್ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಸೊ ನಾನು ನಿಮ್ಗೆ ಸಿಗ್ತೇನೆ ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಬೇರೆ ವೀಡಿಯೋಸನ್ನು ನೋಡಿ ಎಂಜಾಯ್ ಮಾಡಿ. ಅಂಟಿಲ್ ದೆನ್ ಬಾಯ್.